ಇತ್ತೀಚೆಗೆ ಬೆಳಂದೂರು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕನ್ನಡ ಪರ ಹೋರಾಟ ಮಾಡಿದ್ವಿ. ಹೆಣ್ಮಗಳ ಮೇಲೆ FIR ಆಯ್ತು. ನೀವೇನ್ ಕ್ರಮ ತಗೊಂಡಿದ್ದೀರಾ? ಕನ್ನಡ ಕೇಳಿದ್ರೆ ನಿಮ್ಮನ್ನ ಬಿಡಲ್ಲ, ನಿಮ್ಮನ್ನಲ್ಲೇ ತುಳಿದಾಕ್ತಿವಿ ಅನ್ನೋ ಅರ್ಥದಲ್ಲಿ ಬಂದ್ರು. ಯಾರು ಕನ್ನಡಕ್ಕಿಂತ ದೊಡ್ಡವರಿಲ್ಲ, ಕನ್ನಡದ ವಿರುದ್ಧ ಬಂದ್ರೆ ಸೋಲು ಅವ್ರಿಗೆ ಹೊರತು ಕನ್ನಡಕ್ಕಲ್ಲ. ಇತ್ತೀಚೆಗಾದ ಕೊಡಗು ಫ್ಲಡ್ ವಿಚಾರದಲ್ಲಿ ಯಾವ ರೀತಿ ಸಹಾಯ ಮಾಡಿದಿರಾ? ಯಾರೋ ಒಬ್ರು ಮಾಡಿಲ್ಲ ಅನ್ನೋದು ನಿಮ್ಗೆ ಅನಿಸ್ತಾ ಇದೆಯಾ? ಎಲ್ಲ ವಿಚಾರ ನಾವೆಲ್ಲ ಭಾರತೀಯರು ಅಂತ ಹೇಳ್ತಾರೆ, ಆದ್ರೆ ಕೊಡಗು ಸಮಸ್ಯೆ ಆದಾಗ ಒಬ್ರು ಸಹ ಬಂದು ನಮ್ಮ ಬೆಂಬಲಕ್ಕೆ ನಿಲ್ಲಿಲ್ಲ. ಕನ್ನಡಿಗರನ್ನ ಯಾರೋ ಬೇರೆಯವರು ಅನ್ನೋ ರೀತಿ ನೋಡ್ಬಿಟ್ರು. ಕನ್ನಡಿಗನಿಗೆ ಆಗದೆ ಕನ್ನಡಿಗ ಖಂಡಿತವಾಗ್ಲೂ ಕನ್ನಡದ ವಿಚಾರದಲ್ಲಿ ಯಾರಿಗೇನೇ ಸಮಸ್ಯೆ ಆದ್ರೂ ಸಹ ನಾವು 24x7 ಮಧ್ಯರಾತ್ರಿ ಆದರೂ ಅವ್ರ ಜೊತೆ ನಾವಿರ್ತೀವಿ. ಈ ಶಾಲು ನಾನು ಹೆಗಲ ಮೇಲೆ ಹಾಕೋತೀವಿ. ಈ ಶಾಲು ಯಾವಾಗ ಇಳಿಬೇಕು ಅಂದರೆ ನಾವು ಸತ್ತಾಗಲೇ ನಮ್ಮ ಭುಜದಿಂದ ಕೆಳಗಡೆ ಇಳಿಬೇಕು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಹಂಗಾಮ. ನಮಸ್ತೆ, ವೆಲ್ಕಮ್ ಟು ಸ್ಯಾಂಡಲ್ವುಡ್ ಹಂಗಾಮ. ಇವತ್ತಿನ ಸ್ಪೆಷಲ್ ಪ್ರೋಗ್ರಾಮ್ ಕನ್ನಡಕ್ಕಾಗಿ ನಾವು ಕರುನಾಡ ಸೇವಕರ ಸಂಸ್ಥಾಪಕರಾದ ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ಕೂತಿದ್ದಾರೆ. ಬನ್ನಿ, ಅವರ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ನೀವು ಕನ್ನಡ ಪರ ಹೋರಾಟ ಯಾವಾಗ ಶುರು ಮಾಡಿದ್ದು, ಆಮೇಲೆ ಇದಕ್ಕೆ ಸ್ಫೂರ್ತಿ ಯಾರು ಸರ್? ಕನ್ನಡ ಪರ ಹೋರಾಟ ನಾನು ಅಂದರೆ ನನಗೆ ಬುದ್ಧಿ ಬಂದಾಗಲಿಂದ ನಾನು ಕನ್ನಡ ಪರವಾದಂಥ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡೆ, ಬಂದೆ. ಹೋರಾಟ ಅನ್ನೋದಕ್ಕಿಂತ ಇದೊಂದು ಸೇವೆ, ಇದು ಪ್ರತಿಯೊಬ್ಬನ ಕರ್ತವ್ಯ. ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂತ ತಂದಮೇಲೆ ಒಬ್ಬ ಕನ್ನಡಿಗನಿಗೆ ತನ್ನ ನಾಡು ನುಡಿ ಜಲಕ್ಕೋಸ್ಕರ ಸೇವೆ ಮಾಡಬೇಕಾದ್ದು ಆತನ ಜವಾಬ್ದಾರಿಯೂ ಕೂಡ. ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಆವಾಗವಾಗ ನಾನು ಕನ್ನಡ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೆ. ಕನ್ನಡ ಇಲ್ಲದೆ ಒಂದು ಕಡೆ ಎಲ್ಲ ಪ್ರಶ್ನೆ ಮಾಡಿಕೊಂಡು ಇತ್ತೀಚೆಗೆ ಅದನ್ನು ಹೋರಾಟ ರೂಪದಲ್ಲೇ ಪಡಿಬೇಕು ಅಂತಂದು ಯಾವಾಗ ಅನ್ನಿಸ್ತು ಆವಾಗ ಹೋರಾಟವನ್ನು ಪ್ರಾರಂಭ ಮಾಡಿ ಮಾಡ್ತಾ ಇದ್ದೀವಿ. ಸ್ಫೂರ್ತಿ ಅಂತನ್ನೋದಕ್ಕಿಂತ ಪ್ರೇರಣೆ ಅನ್ಬೋದು. ಇವತ್ತು ಕನ್ನಡದ ಮೇಲೆ ಆಗ್ತಾ ಇರತಕ್ಕಂಥ ಒಂದಷ್ಟು ದಬ್ಬಾಳಿಕೆ, ದೌರ್ಜನ್ಯಗಳು, ಭಾಷೆ ಮೇಲೆ ಜನರ ಮೇಲೆ ಆಗ್ತಾ ಇರತಕ್ಕಂಥ ಈ ದೌರ್ಜನ್ಯಗಳನ್ನ ಕಂಡು ಇಲ್ಲ, ಇದಕ್ಕೆ ನಾವೇನಾದರೂ ಒಂದು ಮಾಡಬೇಕು ಹೋರಾಟದಿಂದಲೇ ಅಂತ ಹೇಳಿ ಅದನ್ನೇ ಸ್ಫೂರ್ತಿಯಾಗಿ ತಗೊಂಡು ಹೋರಾಟಕ್ಕೆ. ಸರ್, ಇದು ಕಾಳ ಮೂವಿ ರಿಲೀಸ್ ಮಾಡಬಾರ್ದು ಅಂತ ನೀವು ಹೋರಾಟ ಮಾಡಿದ್ರಿ. ಆವಾಗ ಮೂವಿನ ರಿಲೀಸ್ ಮಾಡಿದ್ರಲ್ಲಿ, ಸೊ ಅದು ಏನಕ್ಕೆ ನಿಮ್ಮ ಕಡೆಯಿಂದ ಫೇಲ್ಯೂರ್ ಆಯಿತು, ಇಲ್ಲ ಕಾರಣಗಳು ಯಾರು ಸಪೋರ್ಟ್ ಆಗಲಿಲ್ವ ನಿಮಗೆ, ಏನು ಮಾಡಿದ್ರು? ಇಲ್ಲ, ಖಂಡಿತವಾಗ್ಲು ಕಾಳ ಮೂವಿ ನೀವು ಅಂದ್ಕೊಂಡಿರ್ಬೋದು, ಕಾಳ ಮೂವಿ ಖಂಡಿತವಾಗ್ಲೂ ಫೇಲ್ಯೂರ್ ಆಗಿದೆ ಕರ್ನಾಟಕದಲ್ಲಿ. ಸೊ ಮೊದಲು ಒಂದು 200-300 ಥಿಯೇಟರ್ಗೆ ಕೊಡಬೇಕು ಅಂತ ಮೊದಲು ಅವರ ಯೋಜನೆಗಳಿದ್ದಿತ್ತು, ರಿಲೀಸ್ ಮಾಡಬೇಕಾದಂಥ ಯೋಜನೆ. ಮೊದಲ ಮೂರು ಶೋಗಳು ಅಂದರೆ ಪ್ರದರ್ಶನಗಳು ಕರ್ನಾಟಕದಲ್ಲಿ ಮೊದಲ ಮೂರು ಪ್ರದರ್ಶನಗಳು ಇಡೀ ಕರ್ನಾಟಕ ವರ್ಲ್ಡ್ ವೈಡ್ ರಿಲೀಸ್ ಆಗಿತ್ತು, ಕರ್ನಾಟಕದಲ್ಲಿ ಪ್ರದರ್ಶನವೇ ಆಗಲಿಲ್ಲ. ಆಮೇಲೆ ಅವರು ಅಂದ್ಕೊಂಡಿದ್ದು ಎಷ್ಟೋ ಕೋಟಿ ಗಟ್ಟಲೆ ದುಡ್ಡು ಅಂದ್ಕೊಂಡಿದ್ರು ಇದರಲ್ಲಿ ನಾವು ತಗೋಬೋದು ಈ ಚಿತ್ರವನ್ನು ರಿಲೀಸ್ ಮಾಡಿ ಅಂತ, ಬಟ್ ಅದಕ್ಕೆ ಸಂಪೂರ್ಣವಾಗಿ ಹೊಡೆತ ಬಿತ್ತು. ಮೂರನೇದಾಗಿ ಇವತ್ತು ಕನ್ನಡಿಗರು ಮೊದಲಾಗಲ್ಲ, ಸ್ವಲ್ಪ ಕನ್ನಡಿಗರ ವಿಚಾರದಲ್ಲಿ ಭಾಷೆ ವಿಚಾರದಲ್ಲಿ ಏನಾದ್ರು ನಾವು ಎದುರಾಕೊಳಕ್ಕೆ ಹೋದ್ರೆ ಖಂಡಿತವಾಗ್ಲೂ ಕನ್ನಡಿಗರ ಒಂದು ಹೋರಾಟವನ್ನು ನಾವು ಎದುರಿಸ್ಬೇಕು ಅಂತ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಎಲ್ರಿಗೂ ಕೊಟ್ಟೋ ಈ ಮೂಲಕ. ಆಮೇಲೆ ಇತ್ತೀಚೆಗೆ ಬೆಳಂದೂರು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕನ್ನಡ ಪರ ಹೋರಾಟ ಮಾಡಿದ್ವಿ, ಆವಾಗ ಹೆಣ್ಮಗಳ ಮೇಲೆ FIR ಆಯಿತು. ಸೊ ಇದರಿಂದ ನೀವೇನು ಕ್ರಮ ತಗೊಂಡಿದ್ದೀರಾ ಇಲ್ಲಿವರೆಗೆ, ಮತ್ತೆ ಇದ್ರ ಬಗ್ಗೆ ಏನು? ಬೆಳ್ಳಂದೂರು ವಿಚಾರದಲ್ಲಿ ನಿಮಗೆ ಗೊತ್ತಿರ್ಬೋದು, ಒಬ್ಬ ಹೆಣ್ಣು ಮಗಳು ಹೋಗಿ ಆಕೆ ಕೇಳಿದ್ದೇನು, ಆ ದೇವಸ್ಥಾನದ ಉಂಡಿ ನನಗೆ ಕೊಡಿ ಅಂತ ಕೇಳಲಿಲ್ಲ. ಹೌದು, ಆ ದೇವಸ್ಥಾನವನ್ನು ನನ್ನ ಹೆಸರಿಗೆ ಬರ್ಕೊಡಿ ಅಂತ ಕೇಳಲಿಲ್ಲ. ಹೌದು, ಅಥವಾ ಈ ದೇವಸ್ಥಾನದಲ್ಲಿ ನನಗೊಂದು ಕೆಲಸ ಕೊಡಿ ಅಂತ ಕೇಳಲಿಲ್ಲ. ಹೌದು, ಆಕೆ ಕೇಳಿದ್ದಷ್ಟೇ, ನೀವೇನು ನನಗೆ ಸೇವೆ ಕೊಡ್ತಾ ಇದ್ದೀರಾ ಪೂರ್ಣ ಪ್ರಮಾಣದಲ್ಲೇ ತೆಲುಗುಲಿದೆ, ಅದನ್ನು ದಯವಿಟ್ಟು ಕನ್ನಡದಲ್ಲಿ ಕೊಡಿ, ಕನ್ನಡ ಮಾತಾಡಿ ಅಂತೇಳಿ ಈ ನೆಲದ ಒಬ್ಬ ಹೆಣ್ಣು ಮಗಳಾಗಿ ಅದನ್ನು ಪ್ರಶ್ನೆ ಮಾಡಿದ್ಲು. ಆ ಹೆಣ್ಣು ಮಗಳು ಕೇಳಿದ್ದೆ ತಪ್ಪು ಅಂತ ಹೇಳಿ 12 ಜನ ಆಡಳಿತ ಮಂಡಳಿಯವರು ಯಾರೋ ಅವರು ಇವ್ರ ಮೇಲೆ ಮುಗಿಬಿದ್ರು. ಮುಗಿಬಿದ್ದು ಅದು ದೊಡ್ಡ ಹೋರಾಟ ಆಯಿತು, ದೊಡ್ಡ ಸುದ್ದಿ ಆಯಿತು. ಒಂದು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನದ ಮುಂದೆ ಹೋರಾಟ ಮಾಡಿದ ನಮ್ಮ ಕರ್ನಾಡು ಸೇವಕರಿಂದ, ಜೊತೆಗೆ ಸಾಕಷ್ಟು ಕನ್ನಡ ಸಂಘಟನೆಗಳು ಪಾಲ್ಗೊಂಡ್ರು. ಕಡೆಯದಾಗಿ ಅವರೇನು ಮಾಡಿದ್ರು, ನಮಗೆ ಸಹಕರಿಸಿದಂಥ BTV ಮತ್ತು ಅನುನೇತ್ರ ಮೇಲೆ FIR ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಅರ್ಥ ಏನು ಕೊಡೋಕೆ ಬಂದರು ಅಂತಂದರೆ, ಕನ್ನಡ ಕೇಳಿದ್ರೆ ನಿಮ್ಮನ್ನು ಬಿಡಲ್ಲ, ನಿಮ್ಮನ್ನಲ್ಲೇ ತುಳಿದಾಕ್ತೀವಿ ಅನ್ನೋ ಅರ್ಥದಲ್ಲಿ ಬಂದರು. ಬಟ್ ಕನ್ನಡದ ವಿರುದ್ಧ ಯಾರೂ ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. ಹೌದು, ಯಾರು ಕನ್ನಡಕ್ಕಿಂತ ದೊಡ್ಡವರಿಲ್ಲ, ದೊಡ್ಡವ್ರು ಯಾರೂ ಇಲ್ಲ, ಯಾವುದೂ ಇಲ್ಲ. ಕನ್ನಡದ ವಿರುದ್ಧ ಬಂದರೆ ಸೋಲು ಅವ್ರಿಗೆ ಹೊರತು ಕನ್ನಡಕ್ಕಲ್ಲ. ಹೌದು, ನಿಮಗೆ ರಾಜಕೀಯಕ್ಕೆ ಹೋಗೋಕ್ಕೆ ಏನಾದರೂ ಆಸೆ ಇದೆಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇರೋ ರಾಜಕೀಯ ವ್ಯವಸ್ಥೆಯಲ್ಲಿ ನನ್ನ ಉದ್ದೇಶ ಎಷ್ಟು ಸರ್, ರಾಜಕೀಯ ಅಂತ ನೀವು ಕೇಳೋದಕ್ಕೆ ಕೇಳ್ತೀನಿ, ನಮ್ಮ ಜನ ಜಾತಿಯ ಹೆಸರಲ್ಲಿ ಬೇರೆ ಆಗಿದ್ದೀವಿ, ಧರ್ಮದ ಹೆಸರಲ್ಲಿ ನಾವೆಲ್ಲರೂ ಬೇರೆ ಆಗ್ಬಿಟ್ಟಿದ್ದೀವಿ, ನಟರುಗಳ ಹೆಸರಲ್ಲಿ ನಾವೆಲ್ಲರೂ ಬೇರೆ ಆಗ್ಬಿಟ್ಟಿದ್ದೀವಿ, ಆಗ್ಬೋದಲ್ಲ. ಸೊ ನಮ್ಮ ನಮ್ಮ ವಿದ್ಯಾರ್ಹತೆಯ ಹೆಸರಲ್ಲಿ ಬೇರೆ ಆಗಿದ್ದೀವಿ ನಾವು. ನನ್ನ ಉದ್ದೇಶ ಎಷ್ಟೇ, ಎಲ್ಲಿ ಈಗ ಕರ್ನಾಟಕದಲ್ಲಿ ಸದ್ಯಕ್ಕೆ ಉಳಿದಿರೋದು ಭಾಷೆಯ ಹೆಸರಲ್ಲಿ ನಾವು ಒಂದಾಗಬೇಕು.
ಯಾರು ನಿಜವಾದ ರಾಜಕಾರಣಿ ತನ್ನ ನೆಲ ಜಲ ಭಾಷೆಗೆ ಬದ್ಧರಾಗಿರ್ತಾರೋ ಅಂತ ರಾಜಕಾರಣಿ ಗೆದ್ದು ಬರಬೇಕು, ವಿಧಾನಸೌಧದಲ್ಲಿ ಕೂರಬೇಕು, ಆ ಪ್ರಾದೇಶಿಕತೆ ಅನ್ನೋದು ಹುಟ್ಟುಕೊಂಡಾಗ ಮಾತ್ರ ನಾವು ಕನ್ನಡಿಗರು ಉಳಿಯೋಕ್ಕೆ ಸಾಧ್ಯನೇ ಹೊರತು ಬೇರೆ ಇನ್ಯಾವುದೇ ದಾರಿ ಇಲ್ಲ. ಸೊ ರಾಜಕಾರಣಕ್ಕೆ ಸದ್ಯದ ಮಟ್ಟಕ್ಕೆ ಆ ಥರ ಯಾವುದೇ ಆಲೋಚನೆಗಳು ನನ್ನ ತಲೆಯಲ್ಲಿಲ್ಲ. ಆದರೆ ನಾನು ಬಯಸೋದು ಒಬ್ಬ ರಾಜಕಾರಣಿ ಹೇಗೆ ನನ್ನ ಹಾಗೆ ಕನ್ನಡಿಗರು ಕನ್ನಡ ಪ್ರೇಮವನ್ನು ತೋರ್ತಾರೆ, ಅಂಥ ಕನ್ನಡ ಪ್ರೇಮ ತೋರ್ತಕ್ಕಂಥ 224 ಎಂ ಎಲ್ ಎಗಳು ಗೆದ್ದು ವಿಧಾನಸೌಧಕ್ಕೆ ಬರಬೇಕು ಅಂತ ಅನ್ನೋದನ್ನು ನಾನು ತುಂಬ ಆಸೆ ಪಡ್ತೀನಿ. ಸರ್, ಇವಾಗ ಇತ್ತೀಚೆಗಾದ ಕೊಡಗು ಫ್ಲಡ್ ವಿಚಾರದಲ್ಲಿ ನಿಮ್ಮ ತಂಡದವರು ಯಾವ ರೀತಿ ಸಹಾಯ ಮಾಡಿದ್ದೀರಾ, ಮತ್ತು ಎಲ್ಲ ಒಂದು ಕಡೆ ಯಾರೋ ಒಬ್ಬರು ಮಾಡಿಲ್ಲ ಅನ್ನೋದು ನಿಮ್ಗೆ ಅನಿಸ್ತಾ ಇದೆಯಾ? ಸರ್, ಖಂಡಿತ. ಕೊಡಗು ಏನು ಇವತ್ತು ಪ್ರವಾಹದಿಂದ ತುಂಬ ನಲುಗ್ತು, ಬಹಳ ನೋವಾಯಿತು. ನಮಗೆ ಅನಿಸ್ಬೋದು ಜೋರಾಗಿ ಮಳೆ ಬಂದರೆ ರಸ್ತೆಲಿ ಹೋಗ್ಬೇಕಾದ್ರೆ ಒಂದು ನಿಮಿಷ ನೆಂದೋಗ್ಬಿಟ್ರೆ ನಾವು ಗಾಡಿ ಪಕ್ಕಕ್ಕೆ ಹಾಕ್ಬಿಟ್ಟು ಅದ್ರ ಶೆಡ್ ಕೆಳಗೆ ನಿಂತ್ಕೋತೀವಿ. ಅಂಥದ್ರಲ್ಲಿ ಬೆಳಗಿನಿಂದ ಸಂಜೆವರೆಗೂ ಗುಡ್ಡ ಗಾಡುಗಳು ಕುಸ್ತು ಬೀಳ್ತಾ ಇದೆ, ನೀರು ಬೀಳ್ತಾ ಇದೆ, ಹೇಗಾಗಿರಬೇಡ ಪರಿಸ್ಥಿತಿ. ಕೊಡಗುಗಂತ ಸಮಸ್ಯೆ ಆದಾಗ ಸರ್ ಕನ್ನಡಿಗರಿಗೆ ಆಗೋದು ಕನ್ನಡಿಗರು ಅನ್ನೋದು ಮತ್ತೊಮ್ಮೆ ನಿರೂಪಣೆ ಆಗುತ್ತೆ. ಚೆನ್ನೈಯಲ್ಲಿ ಪ್ರವಾಹ ಪರಿಸ್ಥಿತಿ ಆದಾಗ ಸರ್ ಇದೇ ಕನ್ನಡಿಗರು ಎಲ್ಲ ಬಿಟ್ಟು ಅವ್ರ ಜೊತೆ ಸಹಾಯಕ್ಕೆ ನಿಂತು. ಆದರೆ ಇವತ್ತು ಸಾಕಷ್ಟು ಬಾರಿ ಉತ್ತರಾಖಂಡಲ್ಲಿ ಸಮಸ್ಯೆ ಆದಾಗ ಕನ್ನಡಿಗರು ನಿಂತರು. ಎಲ್ಲ ವಿಚಾರ ನಾವೆಲ್ಲ ಭಾರತೀಯರು ಅಂತ ಹೇಳ್ತಾರೆ, ಆದರೆ ಕೊಡಗುಗೆ ಸಮಸ್ಯೆ ಆದಾಗ ಒಬ್ಬರೂ ಸಹ ಬಂದು ನಮ್ಮ ಬೆಂಬಲಕ್ಕೆ ನಿಲ್ಲಿಲ್ಲ. ಕನ್ನಡಿಗರನ್ನ ಯಾರೋ ಬೇರೆಯವರು ಅನ್ನೋ ರೀತಿ ನೋಡ್ಬಿಟ್ರು. ನಮ್ಮ ಮುಟ್ಟಾಳ ಜನಕ್ಕೆ ಅದು ಗೊತ್ತಾಗ್ತಲ್ಲ. ಹಂಗನ್ಬಿಟ್ಟು ನಾನು ಅವ್ರಿಗೆ ಮಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ, ನಾವು ಅವ್ರಿಗೆ ಹೇಗೆ ಮಾಡೋದು, ನಮ್ಮ ಸಮಸ್ಯೆ ಇದ್ದಾಗ ಅವರು ನಮಗೆ ಬೆಂಬಲ ಕೊಡೋದಲ್ವ ನಿಜವಾದ ಒಂದು ಪ್ರೀತಿ ಅಂತ ತನ್ನದು. ನಾವು ನಮ್ಮ ತಂಡದ ಮುಖಾಂತರ ಸುಮಾರು ಒಂದು 10-12 ಲಕ್ಷ ರೂಪಾಯಿ ಸಾಮಗ್ರಿಗಳನ್ನು ಸಂಗ್ರಹಿಸಿ ನಮ್ಮ BTV ಅವರಿಗೆ ತಲುಪಿಸಿ, ಜೊತೆಗೆ ಇನ್ನೊಂದಷ್ಟು ಸಾಮಗ್ರಿಗಳು ಒಂದು 5-6 ಲಕ್ಷ ನೇರವಾಗಿ ಕೊಡಗಿಗೆ ಹೋಗಿ ಕೊಡಗಿಗೆ ಮನೆಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕರುನಾಡ ಸೇವಕರ ತಂಡದಿಂದ ಮಾಡಿದ್ವು. ಆಮೇಲೆ ನಟರು ದಿನ ಬೆಳಗ್ಗೆ ಆದಾದರೆ ಹೋಗ್ಬಿಟ್ಟು ಪ್ರಭಾಷೆ ಚಿತ್ರ ರಿಲೀಸ್ ಆದರೆ ಪಟ್ಟಂತ ಟಿಕೆಟ್ ತಗೊಂಡು ನಿಲ್ತಕ್ಕಂಥ ನಿರಭಿಮಾನಿ ಕನ್ನಡಿಗರಿಗೆ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಕೇರಳಕ್ಕೆ ಸಹಾಯ ಮಾಡಿದ್ರು ಹೊರಗಿನ ನಟರು. ನಾನು ಬೇಡ ಅಂತ ಹೇಳಲ್ಲ, ಕೇರಳ ಪಾಪ ಒಳ್ಳೆಯದಾಗಲಿ, ಆದಷ್ಟು ಬೇಗ ಕೇರಳನೂ ಮತ್ತೆ ಮೊದಲಿನಂತಾಗಲಿ ಅಂತ ಹೇಳ್ತೀನಿ. ಆದರೆ ಕರ್ನಾಟಕ ಕಾಣಲಿಲ್ವ ಅವ್ರು, ಯಾರು ಕರ್ನಾಟಕದಿಂದ ಅವ್ರು ಬೆಳೆದಿಲ್ವ, ಅವರು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಕರ್ನಾಟಕದ ದುಡ್ಡಿಲ್ವ, ನಮ್ಮ ಬೆವರಿನ ಹಣ ಇಲ್ವ, ಕನ್ನಡಿಗರ ಬೆವರಿನ ಹಣ, ಅಟ್ಲೀಸ್ಟ್ ಅವರು ಸಹಾಯ ಮಾಡೋದು ಬೇಡ. ಒಂದು ಟ್ವಿಟ್ಟರ್ಲೋ ಇನ್ನೊಂದರಲ್ಲೋ ಎಲ್ಲೋ ಒಂದು ಸಾಮಾಜಿಕ ಜಾಲತಾಣದ ಮುಖಾಂತರನು ಕೊಡಗಿಗೆ ಈ ಥರ ಸಮಸ್ಯೆ ಆಗಿದೆ ಕರ್ನಾಟಕಕ್ಕೆ, ನಿಮ್ಮ ಜೊತೆ ನಾವಿದ್ದೇವೆ ಅಂತಂದು ಒಂದು ಸಾಂತ್ವನದ ನೋಡಿ. ನಾನು ಈ ವಿಚಾರದಲ್ಲಿ ಭಾಳ ಬೇಸರ ಇದೆ. ಅನ್ಯ ಭಾಷೆ ಯಾವ ನಟನೂ ಸಹ ನಮ್ಮ ಕನ್ನಡಿಗರ ಪರ ನಿಲ್ಲಿಲ್ಲ. ಆದರೂ ನಮ್ಮ ನಿರಾಭಿಮಾನಿ ಕನ್ನಡಿಗಳಿಗೆ ಇದೊಂದು ಪಾಠ ಆಗಬೇಕು. ಅದು ಅದನ್ನು ಅದು ಯಾವ ರೀತಿ ತಗೋತಾರೋ ಬಿಡ್ತಾರೋ ಅದಕ್ಕೆ ಬಿಟ್ಟಿದ್ದು. ಬಟ್ ಎಲ್ಲ ಕನ್ನಡಿಗರಿಗೆ ಇದೊಂದು ಮೂಲಕ ಕೇಳ್ತೀನಿ, ದಯವಿಟ್ಟು ನಮ್ಮ ಕೊಡಗು ಸಂಕಷ್ಟಕ್ಕೆ ಸಿಲುಕಿದೆ, ನಾವೆಲ್ಲರೂ ಸೇರಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಕೊಡಗಿನವರಿಗೆ ಮಾಡಿ ಕೊಡಗಿನ ಜನರ ಪರವಾಗಿ ನಿಂತುಕೊಂಡ್ರೆ ಇವತ್ತು ಅವ್ರಿಗಾಗಿರ್ಬೋದು, ಗೊತ್ತಿಲ್ಲ ನಾಳೆ ನಮಗಾಗಬಹುದು. ಹೌದು, ಯಾರು ಯಾರೂ ಆಗಲ್ಲ, ಕನ್ನಡದವ್ರಿಗೆ ಆಗದೇ ಕನ್ನಡಿಗರು, ಇದೊಂದು ಸತ್ಯ, ದಯವಿಟ್ಟು ತಿಳ್ಕೊಳ್ಳಿ. ಸರಿ, ಇತ್ತೀಚೆಗೆ ಕಮಾಂಡೋ ಮೂವಿ ಕನ್ನಡದಲ್ಲಿ ಡಬ್ಬಾಗಿ ಬಂತು. ಸೊ ಈ ಡಬ್ಬಿಂಗ್ ವಿರೋಧದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಡಬ್ಬಿಂಗು ಅಂತ ತನ್ನೋದಕ್ಕಿಂತ ಮೇಲಾಗಿ ನನಗೆ ಒಬ್ಬ ಕನ್ನಡಿಗನಾಗಿ ನನಗೆ ನಾನಂತೂ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನು ಹುಟ್ಟದಾಗ್ಲಿಂದ ಇಲ್ಲಿವರೆಗೆ ಈ ಕ್ಷಣದವರೆಗೆ ನನಗೆ ಬುದ್ಧಿ ಬಂದಾಗ ನಾನು ನೋಡಿದ್ದು ಬಂಗಾರದ ಮನುಷ್ಯ, ನಾನೀಗ ನಿನ್ನೆವರೆಗೂ ನಾನು ನೋಡಿದ್ದು ನಮ್ಮ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿವರೆಗೂ ಕೇವಲ ನಾನು ಕನ್ನಡ ಚಿತ್ರಗಳನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯ ಚಿತ್ರಗಳನ್ನು ನಾನು ನೋಡಿಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ. ಅಂದರೆ ಇದರ ಉದ್ದೇಶ ಏನು ಅಂತಂದರೆ, ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ನನಗೆ ಅಂದ್ಬಿಟ್ಟು ಇದೇನಪ್ಪ ಇವನು ಕೂಪ ಮಂಡುಕ ಅಂತ ಅನ್ನೋದಕ್ಕೆ ಇಷ್ಟಪಡಬೇಡಿ. ನನ್ನ ಎಲ್ಲ ವಿಚಾರ ನಾನು ತಿಳ್ಕೋಬೇಕು ಅಥವಾ ನನಗೆಲ್ಲ ನನಗೆ ಗೊತ್ತಾಗಬೇಕು ಅಂದರೆ ಅದು ನನ್ನ ಭಾಷೆಯಲ್ಲಿದ್ದರೆ ಮಾತ್ರ ನಾನು ಅದನ್ನು ತಿಳ್ಕೊಳ್ಳೋದಕ್ಕೆ ಹೋಗ್ತೀನಿ. ನಾನು ನನಗೇನೇ ಸೇವೆ ಸಿಗೋದಾದರೂ ಅದು ನನ್ನ ಕನ್ನಡ ಭಾಷೆಯಲ್ಲಿ ಸಿಗಬೇಕು. ಡಬ್ಬಿಂಗ್ ವಿಚಾರದಲ್ಲಿ ನೀವು ಅಂದ್ರಿ, ನಾನು ಆಗಲೇ ಹೇಳಿದೆ ಮಕ್ಕಳುಗಳು, ಒಂದು ಮಗು ಚಿಕ್ಕ ಮಗು ಹುಟ್ಟದಾಗ್ಲಿಂದ 6 ವರ್ಷದಿಂದ 12 ವರ್ಷದವರೆಗೆ ಆ ಮಗುಗೆ ತನ್ನ ತಾಯ್ನುಡಿಯಲ್ಲೇ ಎಲ್ಲ ಸಿಗಬೇಕು ಸೇವೆಗಳು. ಅದರ ನೋಡ್ತಕ್ಕಂಥ ಕಾರ್ಟೂನ್ ಆಗಿರ್ಬೋದು ಅಥವಾ ಡಿಸ್ಕವರಿ ಆಮೇಲೆ ಅನಿಮಲ್ ಪ್ಲಾಂಟ್ ಇವೆಲ್ಲನೂ ಅದು ನೋಡಿ. ಒಬ್ಬ ತಮಿಳು ಮಗು ತಮಿಳಲ್ಲಿ ಎಲ್ಲನೂ ಪಡೆಯುತ್ತೆ, ಒಂದು ಆಂಧ್ರದಲ್ಲಿ ಇರೋ ಮಗು ತೆಲುಗುಲೇ ಎಲ್ಲ ಪಡೆಯುತ್ತೆ, ಒಂದು ಹಿಂದಿ ಮಗು ಹಿಂದಿಯಲ್ಲೇ ಎಲ್ಲ ಪಡೆಯುತ್ತೆ. ಆದರೆ ಕನ್ನಡದ ಮಗು ಯಾಕೆ ಇಂಥ ದುರಾದೃಷ್ಟದಲ್ಲಿದೆ? ಎಲ್ಲಾನು ಅವರಿವ್ರ ಭಾಷೆಯಲ್ಲೇ ಪಡಿಬೇಕು ಅಂತದ್ದು ಕನ್ನಡದಲ್ಲಿ ಪಡೆಯೋದಕ್ಕೆ ಅವಕಾಶ ಇಲ್ಲ. ಡಬ್ಬಿಂಗ್ ಪರ ಇದ್ದೀನಿ ಸರ್, ಡಬ್ಬಿಂಗಲ್ಲಿ ಬಂದರೆ ಒಳ್ಳೆಯದು. ಇಲ್ಲ, ಒಂದು ಕೆಲಸ ಮಾಡಿ, ಡಬ್ಬಿಂಗ್ ಬೇಡ, ಹೊರಗಿನ ಯಾವ ಚಿತ್ರಗಳು ರಿಲೀಸ್ ಆಗೋದು ಬೇಡ ಕರ್ನಾಟಕದಲ್ಲಿ, ನೀವು ಬ್ಯಾನ್ ಮಾಡಿಬಿಡಿ, ಡಬ್ಬಿಂಗ್ ಬೇಡ. ಇಲ್ಲ, ನೀವು ಬ್ಯಾನ್ ಮಾಡಲ್ಲ, ಅನ್ಯ ಭಾಷೆ ಚಿತ್ರಗಳು 300-400 ಥಿಯೇಟರ್ ಕೊಡ್ತೀವಿ ಅಂತ ಅನ್ನೋದಾದರೆ ಇನ್ನು ಪ್ರಯೋಜನ ಏನು ಬಂತು ಸರ್? ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ತೆಲುಗು ತಮಿಳಲ್ಲೇ ಎಲ್ಲ ಜನ ಚಿತ್ರಗಳನ್ನ ನೋಡೋದಾದರೆ ನಿಮ್ಮ ಭಾಷೆ ಎಲ್ಲಿ ಉಳಿಯುತ್ತೆ? ಯಾಕಂದ್ರೆ ತುಂಬ ವೇಗವಾಗಿ ಜನರನ್ನ ತಲುಪ್ತಕ್ಕಂಥದ್ದು ಸಿನಿಮಾ. ನೀವು ಬೇರೆ ಯಾವ ವಿಚಾರ, ಯಾವ್ದಾದ್ರು ಕವಿಗೋಷ್ಠಿ ಏರ್ಪಡಿಸಿದ್ರೆ ಯಾರು ಬರಲ್ಲ, ಅಲ್ಲಿ ಯಾವುದೋ ಒಂದು ಸಿನಿಮಾ ನಟನ ಕೂರಿಸಿದ್ರೆ ಜನ ಅಲ್ಲಿ ತುಂಬ್ಕೋತಾರೆ. ಅಂದ್ರೆ ಅಷ್ಟು ವೇಗವಾಗಿ
ಒಳಗಡೆ ಇಳಿದ್ದೆ. ಸೊ ಹಾಗಾಗಿ ಡಬ್ಬಿಂಗ್ ಅಲ್ಲಿ ಬಂದ್ರೆ ಒಳ್ಳೇದು ಅಂತ ಅನ್ನೋದು ನನ್ನ ಭಾವನೆ. ಸರ್, ಆಮೇಲೆ ವಾಟಾಳ್ ನಾಗರಾಜು, ಪ್ರವೀಣ್ ಶೆಟ್ಟಿ ಅವರು, ಸಾರಾಗೋವಿಂದ್ ಅವರು, ಮುತ್ತಪ್ಪ ರಾಯ್ ಅವರು, ಸೊ ಇವ್ರಗಳ ಪಟ್ಟಿಲಿ ನೀವು ಸೇರಬೇಕು ಅನ್ನೋ ಆಸೆ ಇದೆಯಾ ಇಲ್ವಾ ಸರ್? ಇಲ್ಲ ಸರ್, ನನಗೆ ಆ ಥರ ಆಲೋಚನೆ ಯಾವುದೂ ಇಲ್ಲ. ಅವರೆಲ್ಲ ಬಹಳ, ಇನ್ನೊಂದೇನು ಅಂತಂದ್ರೆ ನಾನು ಆಗಲೇ ಹೇಳಿದೆ ನಿಮಗೆ, ಇವರು ಇರೋದಕ್ಕೆ ಒಂದಷ್ಟು ಮಟ್ಟಿಗೆ ಇವತ್ತು ಕರ್ನಾಟಕದಲ್ಲಿ ಸ್ವಲ್ಪ ವಲಸಿಗರು ಮಾತಾಡದೇ ಇರೋ ರೀತಿ ಇರ್ತಕ್ಕಂಥದ್ದು. ಒಂದು ಕ್ಷಣ ಅವ್ರು ಇಲ್ಲ ಅನ್ನೋ ಒಂದು ಕರ್ನಾಟಕವನ್ನು ನಾವು ಯೋಚನೆ ಮಾಡೋ ಸಂಘಟನೆಗಳನ್ನ, ಇವನು ನಾರಾಯಣಗೌಡರ ಬಗ್ಗೆನೂ ನೀವು ಹೇಳಲೇಬೇಕು. ಅದು ಅವರು ಸಹ ಭಾಳ, ಅವರು ಸರ್ ಒಬ್ಬ ಕನ್ನಡ ಹೋರಾಟಗಾರನಿಗೆ ಅದೆಷ್ಟು ಕಷ್ಟ ಇರುತ್ತೆ, ಅದೆಷ್ಟು ನನ್ನ ಅನುಭವ, ಯಾಕಂದ್ರೆ ನನ್ನ ಸ್ವಂತ ಅನುಭವದಲ್ಲಿ ನಾನು ಹೇಳಬೇಕು ಅಂದರೆ, ಅವರು ಅದೆಷ್ಟು ಕಷ್ಟ, ಜೀವಪಣೆ ಇಟ್ಟು ಜೈಲಿಗೆಲ್ಲ ಹೋಗಿ ಯಾಕೆ ಹೋಗಿರ್ತಾರೆ, ಸ್ವಂತ ಕೆಲಸಕ್ಕೇನು ಹೋಗಿರಲ್ಲ, ಭಾಷೆಗೋಸ್ಕರ ಅವರೆಲ್ಲ ಕಷ್ಟಪಡ್ತಾರೆ. ಇವತ್ತು ಹೊರಗಲಿಂದ ಬಂದಿರತಕ್ಕಂಥವ್ರ ಸಮಸ್ಯೆ, ಹೊರಗಲಿಂದ ಬಂದಿರತಕ್ಕಂಥವ್ರು ಈ ನೆಲ ಜಲ ಭಾಷೆಗೆ ಬೆಲೆ ಕೊಟ್ಬಿಟ್ಟಿದ್ದಿದ್ರೆ ಸಂಘಟನೆಗಳ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಯಾವಾಗ ಅವ್ರು ಬೆಲೆ ಕೊಡೋದನ್ನು ಕಡಿಮೆ ಮಾಡಿ ನಮ್ಮ ವಿರುದ್ಧವೇ ಬರ್ತಾರೆ, ಅವಾಗ ಸಂಘಟನೆಗಳು ಬೇಕು. ನನಗೆ ಅವರ ಹಂತಕ್ಕೆ ಹೋಗ್ಬೇಕು ಅಂತ ಇಷ್ಟ ಇಲ್ಲ ಸರ್. ನಾನೊಬ್ಬ ಕನ್ನಡ ಪರ ಕೆಲಸ ಮಾಡಬೇಕು, ನಾನು ಕನ್ನಡ ಪರ ಕೆಲಸ ಮಾಡ್ಕೊಂಡಿರ್ತೇನೆ. ಆಮೇಲೆ ಫೇಸ್ಬುಕ್ಕಲ್ಲಿ ನಿಮ್ಮದರಲ್ಲಿ ನಾನು ಸುಮಾರು ಜನ ಫೋಟೋದಿಂದ ಹಾಕಿ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಮಾಡಿ ಶೇರ್ ಮಾಡಿದ್ದಾರೆ. ಓಕೆ, ಸೊ ನಿಮಗೆ ಬಿಗ್ ಬಾಸಿಂದ ಕರೆ ಬಂತು, ಬನ್ನಿ ಅಂತ. ಸೊ ನೀವು ಬಿಗ್ ಬಾಸ್ ಹೋಗಿರ್ತೀರ. ಸೊ ಆ 95 ದಿನ ಕಾಲದಲ್ಲಿ ಏನೋ ಒಂದು ಕರ್ನಾಟಕದಲ್ಲಿ ಸಮಸ್ಯೆ ಆದಾಗ ಅದನ್ನು ಯಾವ ರೀತಿ ನೀವು ಪರಿಗಣಿಸ್ತೀರ? ಅಲ್ಲ, ನನಗಿನ್ನೂ ಕರೆನೇ ಬಂದಿಲ್ವಲ್ಲ. ಒಂದು ವೇಳೆ ಬಂತು ಕರೆ, ಬಂತು ಅಂದ್ಕೊಳ್ಳಿ, ನೀವು ಹೋಗೋ ಪರಿಸ್ಥಿತಿ ಬಂದು ಬಿಗ್ ಬಾಸ್ ಒಳಗಡೆ ಇರ್ತೀರ. ಓಕೆ, ಸೊ ಅವಾಗಿದ್ದಾಗ ಈ ಕರ್ನಾಟಕದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಸಮಸ್ಯೆ ಆಗುತ್ತೆ. ಓಕೆ, ಸರಿನಾ ಸರ್? ಆವಾಗ ಆ ಸಮಸ್ಯೆಯಲ್ಲಿ ನೀವು ಯಾವ ರೀತಿ ಅದನ್ನು ಸರಿಪಡಿಸ್ಬೋದು? ಇವಾಗ ನೀವು ಅಲ್ಲಿರ್ತೀರ, ನಿಮಗೆ ಕಮ್ಯುನಿಕೇಶನ್ ಗ್ಯಾಪ್ ಇರುತ್ತೆ. ನೀವು ಇದನ್ನು ಯಾವ ರೀತಿ ಬಗೆಹರಿಸ್ತೀರ ಇಂಥ ವಿಚಾರಗಳನ್ನ? ಅಲ್ಲ, ಇಂಥ ವಿಚಾರ ಅಂತಂದ್ರೆ ನನಗೆ ಒಂದೇನಪ್ಪ ಅಂತಂದ್ರೆ ಸರ್, ನನಗೆ ಅಲ್ಲಿ ಮಾಹಿತಿ ಇಲ್ಲ. ಹೌದು, ಒಳಗಡೆ ಇದ್ದಾಗ ನನಗೆ ಏನು ಮಾಹಿತಿ ಅಂದ್ರೆ, ಒಳಗಡೆಯಿಂದ ಇದು ಒಂದೇನಪ್ಪ ಅಂತಂದ್ರೆ ಈ ಪ್ರಶ್ನೆ ಅಂತ ಏನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ನ ಪ್ರಕಾರ ಬಿಗ್ ಬಾಸ್ ಯಾವುದೇ ಕಾಲ್ ಬರಲ್ಲ, ಮತ್ತೆ ನಂದು ಆ ಥರ ಆಲೋಚನೆನೂ ಇಲ್ಲ ನನ್ನ ಮನಸ್ಸಲ್ಲಿ. ಅಕಸ್ಮಾತ್ ಬಂದ್ರು, ನನ್ನ ವಿಚಾರಕ್ಕೆ ಏನಾದರೂ ಬಂದರೂ ಸಹ, ನಾನು 90 ಜನನು ನಾನು ಕನ್ನಡ ಶಾಲೆಯಲ್ಲೇ ಒಳಗಡೆ ಇರೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಕಸ್ಮಾತ್ ಇದ್ದರೆ, ಅಂಥ ಸಂದರ್ಭ ಏನಾದರೂ ಕನ್ನಡಿಗರ ವಿಚಾರದಲ್ಲಿ, ಕನ್ನಡದ ವಿಚಾರದಲ್ಲಿ ಏನಾದರೂ ಆಗಿದೆ ಅಂತಂದ್ರೆ, ಆ ಕ್ಷಣದಲ್ಲಿ ಬಿಗ್ ಬಾಸನ್ನು ತೊರೆದು ಆಚೆ ಬರೋದಕ್ಕೆ ನಾನು ರೆಡಿ ಇರ್ತೀನಿ. ಸರ್, ಇತ್ತೀಚೆಗೆ ನಿಮ್ಮ ಪೇಜಲ್ಲಿ ನಾನು ನೋಡಿದೆ, ಆಮೇಲೆ ಅದೊಂದು ವಿಡಿಯೋ ವೈರಲ್ ಆಯಿತು, ಆ ಟ್ಯಾಕ್ಸಿ ಇದು ಜಗಳದ ವಿಚಾರಕ್ಕೆ ಬಂದಾಗ. ಸೊ ಇಲ್ಲಿ ಯಾರ್ದು ತಪ್ಪು, ಏನಲ್ಲಿ ನಡೀತು, ಕ್ಲಿಯರ್ ಆಗಿ ಅದನ್ನು? ಅದೇ ಟ್ಯಾಕ್ಸಿ ಅವನು ಬರಬೇಕಾದ್ರೆ ಏನಾಗಿದೆ ಅಂತಂದರೆ, ಅದೇ ಬೈಕ್ ಟಚ್ ಆಗಿದೆ. ಬೈಕ್ ಟಚ್ ಆಗಿ ಇವರಿವ್ರ ಸಮಸ್ಯೆದಲ್ಲಿ ಏನಾಗಿದೆ ಅಂತಂದರೆ, ಇವ್ರು ಯಾರೋ ಇಬ್ಬರು ತಮಿಳಿಯನ್ಸು ನೋಡಿ, ಇವರಿಬ್ಬರು ಮಾಡ್ತಕ್ಕಂಥ ತಪ್ಪು ಬೇರೆ ತಮಿಳಿಯನ್ಸ್ನ ಕೆಟ್ಟ ಭಾವನೆಯಲ್ಲಿ ನೋಡುವಂಥ ರೀತಿಯನ್ನು ಹುಟ್ಟು ಹಾಕುತ್ತೆ ನಮ್ಮೆಲ್ಲರೂ ಅಂತ. ಆ ಭಾವನೆಯಲ್ಲಿ ನಾವು ಹೇಳೋಕ್ಕಾಗಲ್ಲ. ಇವರಿಬ್ಬರು ಏನು ಮಾಡಿದಾರೆ ತಮಿಳಿಯನ್ಸು, ಅವ್ರ ಉದ್ದೇಶ ಒಬ್ಬ ಕನ್ನಡದವನು ಅನ್ನೋ ಒಂದು ಉದ್ದೇಶದಿಂದ ಆ ಥರ ಕೆಟ್ಟ ಕೆಟ್ಟದಾಗಿ ಅಮ್ಮನ ಅಕ್ಕ ನೋವುನಂತೆಲ್ಲ ಬೈಕೊಂಡು ಬಡ್ದು ಅದೆಲ್ಲ ಇದು ಮಾಡಿ ಅದು ಠಾಣೆಯಲ್ಲಿ ಕಂಪ್ಲೇಂಟ್ ಎಲ್ಲ ಆಗಿ ಅವರಿಬ್ಬರನ್ನ ಬಂಧಿಸಿ FIR ಎಲ್ಲ ಹಾಕಿದ್ರು. ಮತ್ತು ಇನ್ನೊಂದು ಖುಷಿ ವಿಚಾರ ಹೇಳಬೇಕು ನಾನು, ಈ ವಿಚಾರದಲ್ಲಿ ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡದ ಬಳಕೆ ಆಗ್ತಾಯಿರ್ತಕ್ಕಂಥ ಯಾವುದಾದ್ರು ಒಂದು ಸರ್ಕಾರಿ ಸಂಸ್ಥೆ ಅಂತಿದ್ರೆ ಅದು ನಮ್ಮ ಪೊಲೀಸ್ ಇಲಾಖೆ. ಸೊ ಪೊಲೀಸ್ ಇಲಾಖೆ, ನಾನು ಆ ವಿಚಾರದಲ್ಲಿ ನಾನು ಬಹಳ ಅಭಿಮಾನ ಇದೆ ನಮ್ಮ ಹೆಮ್ಮೆಯ ಆರಕ್ಷಕರ ಬಗ್ಗೆ. ಕನ್ನಡದ ವಿಚಾರ ಈ ಥರ ಅನ್ಯಾಯ ಆದಾಗ ಖಂಡಿತವಾಗಿ ಅವರು ಭಾಷೆ ವಿಚಾರದಲ್ಲಿ ಖಂಡಿತ ಕನ್ನಡಿಗರ ಬೆಂಬಲಕ್ಕಿದ್ದಾರೆ ಸರ್. ಈ ಮೂಲಕ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನ ಕನ್ನಡಿಗರ ಪರವಾಗಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಪರ ಹೋರಾಟ ಬಿಟ್ಟರೆ ನಿಮ್ಮ ದಿನದ ಜೀವನ ಹೇಗೆ ಹೋಗ್ತಾ ಇದೆ, ಅಂದರೆ ನಿಮ್ಮ ಸೋರ್ಸಸ್ ಆಫ್ ಇನ್ಕಮ್ ಯಾವ ಥರ ಆಗ್ತಾ ಇದೆ? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾನೊಬ್ಬ ಬಂದು ಕಲಾವಿದ, ನನ್ನದೇ ಆದಂಥ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದೆ. ಸೊ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀನಿ. ಜೊತೆಗೆ ನಮ್ಮದೇ ಆದಂಥ ಒಂದು PGಯನ್ನು ನಮ್ಮ ಮನೆಯವರು ನೋಡ್ಕೋತಾರೆ. ಸೊ ನಂದು ಹೇಗೆ ಅಂತಂದರೆ, ನಾನು ಆಸ್ತಿ ಮಾಡೋಕ್ಕೂ ಇಷ್ಟಪಡಲ್ಲ, ಆಸ್ತಿ ಕಳ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ನನಗೆ ಆ ದಿನದ ಊಟ, ಆ ದಿನದ ಕಿದುಕು ಎಷ್ಟು ನನಗೆ ಊಟ ಬೇಕು ಅದನ್ನು ಸಂಪಾದನೆ ಮಾಡೋಷ್ಟು ಭಗವಂತ ನನಗೆ ಕೊಟ್ಟಿದ್ದಾನೆ. ನಾನೇನು ಶ್ರೀಮಂತ ಅಲ್ಲ, ನಾನು ಬಡವನೇ, ಆದರೆ ಕನ್ನಡಾಭಿಮಾನದ ವಿಚಾರದಲ್ಲಿ ನಾನು ಸಿಕ್ಕಾಪಟ್ಟೆ ಶ್ರೀಮಂತ ಸರ್, ಅದನ್ನು ಹೇಳಬಲ್ಲೆ ನಾನು. ಇದು ನನ್ನ ಒಂದು ಇನ್ಕಮ್ ಪ್ಲಾನ್. ಸಾಕಷ್ಟು ಜನಕ್ಕೆ ಅದು ಡೌಟ್ ಇರ್ತದೆ, ಏನು ಮಾಡ್ಕೋದು ಬರೀ ಕನ್ನಡ ಕನ್ನಡ, ಯಾಕಂದರೆ ಸುಮಾರು ಜನದಲ್ಲಿ ಪ್ರಶ್ನೆ ಆಗಿರ್ತದೆ, ಇವ್ರು ಈ ಥರ ಹೋರಾಟನೇ ಹೋಗ್ತಾ ಇರ್ತಾರಲ್ಲ, ಇವ್ರದ್ದು ಮನೆ ಜೀವನ ಏನು ನೋಡ್ತಾ ಇಲ್ಲ ಅನ್ನೋದು ಒಂದು ಸರ್. ಎಷ್ಟೋ ಬಾರಿ ಗೊತ್ತಿಲ್ಲ ವಿಷ, ಎಷ್ಟೋ ಬಾರಿ ನಾವು ಹೋರಾಟಕ್ಕೆ ಹೊರಗಡೆ ಹೋದಾಗ, ಅದು ಅಭಿಯಾನಕ್ಕೆ ಹೋದಾಗ ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡ್ದೇ ಮನೆಗೆ ಬಂದಿರೋದು ಇದೆ. ಹೌದು, ಖಂಡಿತ ಇಲ್ಲ ಸರ್. ಒಂದು ಹೇಳ್ತೀನಿ ಕೇಳಿ, ಕನ್ನಡ ಹೋರಾಟಕ್ಕೆ ಅಂತ ಇಳಿದ ಮೇಲೆ ಈ ಶಾಲು ನಾನು ಹೆಗಲ ಮೇಲೆ ಹಾಕೋತೀವಿ. ಹೌದು,
ಇದು ಹಾಕೊಳ್ತು ಅಂತಂದರೆ ಇನ್ನು ಈ ಶಾಲು ಯಾವಾಗ ಇಳಿಬೇಕು ಅಂದರೆ ನಾವು ಸತ್ತಾಗಲೇ ನಮ್ಮ ಭುಜದಿಂದ ಕೆಳಗಡೆ ಇಳಿಬೇಕು, ಅಲ್ಲಿವರೆಗೆ ಇಳಬಾರ್ದು. ಆಮೇಲೆ ಇನ್ನೊಂದೇನಂದರೆ ಈ ಪ್ರಪಂಚದಲ್ಲಿ ದೇವರ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಷೆಗೆ ಕನ್ನಡಿಗರು ಮಾತ್ರ. ದೇವ್ರ ಥರ ಪೂಜೆ ಮಾಡ್ತೀವಿ ಭುವನೇಶ್ವರಿ ಅಂತ ಹೇಳಿ ಆ ದೇವಸ್ಥಾನ ಕೊಟ್ಟು ಈ ಶಾಲನ ಮೇಲೆ ಹಾಕೊಂಡು ಆ ಸೇವೆಗೆ ತೊಡಗಿದ ಮೇಲೆ ಸಮಾಜ ಸೇವೆ ಅಂದಾಗ ಜನ ಅನುಮಾನ ಪಡೋದು ಸಹಜ. ಹೌದು, ಖಂಡಿತವಾಗ್ಲೂ ನಂದೇ ಆದಂಥ ಕೆಲವು ಸಣ್ಣ ಪುಟ ಒಂದು ಮಾಡ್ತೇನೆ, ಎಷ್ಟು ಬೇಕೋ ಅಷ್ಟು ಹಣ. ನಾನೇನು ಲಕ್ಷಾಂತರ ರೂಪಾಯಿ ಗಳಿಸಲ್ಲ, ಏನಿಲ್ಲ, ನನ್ನ ಒಂದು ಕುಟುಂಬ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ನಾನು ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇದೊಂದು ಕಳಕಳಿ, ಕನ್ನಡ ಅನ್ನೋದು ಒಂದು ಅಭಿಮಾನ ಏನು ಮಾಡಿಸ್ತದೆ ಅಂತಂದರೆ ಈ ಕೆಲಸವನ್ನು ಮಾಡೋದಕ್ಕೆ ಪ್ರೇರಣೆ ಮಾಡ್ಕೊಂಡು ಕೊಡುತ್ತೆ, ಪ್ರೇರಣೆ ಕೊಡುತ್ತೆ. ಆ ಕೆಲಸವನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಇತ್ತೀಚೆಗೆ ಈ ದೇವಸ್ಥಾನದಲ್ಲಿ ಆಗ್ತಲ್ಲ ಪ್ರಾಬ್ಲಮ್, ಈ ರೀತಿ ಪ್ರಾಬ್ಲಮ್ ಈ ಕರ್ನಾಟಕದಲ್ಲಿ ಇನ್ನೂ ಎಷ್ಟೋ ಸಮಸ್ಯೆಗಳಿದೆ, ಅವ್ರುಗಳಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಇದ್ದಾಗ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು? ಏನಾರ ಈ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡಿದ್ದು, ಇಲ್ಲ ಆಫೀಸ್ ಕಚೇರಿ ಈ ರೀತಿ ಏನಾರು ಇದೆಯಾ ಅದನ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನೊಂದು ಏನಾಗಿದೆ ಅಂದ್ರೆ ಸರ್, ಸಾಕಷ್ಟು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಕನ್ನಡಕ್ಕೆ ಮತ್ತು ಕನ್ನಡಿಗರಿಗೆ ತಮ್ಮ ಉದ್ಯೋಗದಲ್ಲಿ ಆಗಿರತಕ್ಕಂಥ ಸಮಸ್ಯೆಗಳಿಗೆ ಎಷ್ಟೋ ವೀಡಿಯೋಗಳು ನಾವು ಇನ್ನೂ ಮಾಡಿ ಫೇಸ್ಬುಕ್ಗೆ ಹಾಕಿಲ್ಲ. ಸಾಕಷ್ಟು ವಿಚಾರದಲ್ಲಿ ನಾವು ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ ಆ ಸಮಸ್ಯೆನ ಬಗೆಹರಿಸಿದ್ದೀವಿ. ಲೆಕ್ಕವಿಲ್ಲದಷ್ಟು ಪ್ರಕರಣಗಳು ಆ ಥರ ಇದೆ. ನಾನು ನನ್ನ ಪೇಜ್ ರೂಪೇಶ್ ರಾಜಣ್ಣ ಅನ್ನೋ ನನ್ನ ಅಕೌಂಟು, ರೂಪೇಶ್ ರಾಜಣ್ಣ ಕನ್ನಡ ಎಂದವರು ನಮ್ಮ ಸಂಘಟ ನನ್ನ ಅಕೌಂಟಲ್ಲಿ ಪೇಜ್, ನನ್ನ ಪೇಜ್ ಮೆಸೆಂಜರ್ಗೆ ಯಾರೇ ಮೆಸೇಜ್ ಮಾಡಿದ್ರು ಸರ್, ಪ್ರತಿದಿನ ರಾತ್ರಿ ಬೆಳಗ್ಗಿಂದ ಸಂಜೆ ತನಕ ನಾನು ಮೆಸೇಜ್ ಮಧ್ಯೆ ನೋಡ್ತೀನಿ. ಪ್ರತಿದಿನ ರಾತ್ರಿ ಪ್ರತಿಯೊಬ್ಬರ ಸಂದೇಶವನ್ನು ನಾನು ನೋಡ್ತೀನಿ ಸರ್, ಪ್ರತಿಯೊಬ್ಬರ ಸಂದೇಶಕ್ಕೂ ಉತ್ತರ ಕೊಡ್ತೀನಿ. ನಾನು ಒಬ್ಬರಿಗೂ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಅಂತ ಹೇಳಂಗಿಲ್ಲ, ಎಲ್ರಿಗೂ ಉತ್ತರ ಕೊಡ್ತೀನಿ. ಆ ಥರ ಯಾರಿಗಾದರೂ ಸಮಸ್ಯೆ ಇದ್ದಿದ್ರೆ ಕನ್ನಡಕ್ಕೆ ಮತ್ತು ಅವರ ಒಂದು ಉದ್ಯೋಗ ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಚಾರ, ಅವ್ರು ಯಾರೋ ಲವರ್ ಪ್ರಾಬ್ಲಮ್ ಆಗಿ ನೀವು ಇದು ಮಾಡಿದ್ರೆ ಅಥವಾ ಅದೇ ಆದ ಒಂದು ಹುಡುಗರು ಗಲಾಟೆ ಮಾಡ್ಕೊಂಡು ಬಂದ್ರೆ ಅದಕ್ಕೆ ನಮಗೂ ಸಂಬಂಧ ಇಲ್ಲ, ಅದು ಅವ್ರ ವೈಯಕ್ತಿಕ. ಸೊ ನೀವು ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಚಾರ ನೀವು ಯಾರು ಬೇಕಾದ್ರೂ ನನಗೆ ವೈಯಕ್ತಿಕವಾಗಿ ಸಂದೇಶವನ್ನು ಕಳಿಸ್ಬೋದು. ನಮ್ಮ ಕರುನಾಡ ಸೇವಕರ ಸಂಘಟನೆ ಖಂಡಿತವಾಗ್ಲೂ ಅವ್ರಿಗೆ ಬೆನ್ನೆಲುಬಾಗಿರ್ತದೆ. ಒಬ್ಬ ಕನ್ನಡಿಗನಿಗಾಗದೆ ಕನ್ನಡಿಗ ಖಂಡಿತವಾಗ್ಲೂ ಕನ್ನಡದ ವಿಚಾರದಲ್ಲಿ ಯಾರಿಗೇನೇ ಸಮಸ್ಯೆ ಆದರೂ ಸರ್, ನಾವು 24x7 ಮಧ್ಯರಾತ್ರಿ ಆದರೂ ಅವ್ರ ಜೊತೆ ನಾವಿರ್ತೀವಿ. ಇದರಲ್ಲಿ ಯಾವುದೇ ಅನುಮಾನ ಬೇಡ ಸರ್, ನನಗೆ ವೈಯಕ್ತಿಕವಾಗಿ ಸಂದೇಶವನ್ನು ಕಳಿಸ್ಬೋದು ಅವ್ರ ಬಗ್ಗೆ ಸರ್. ಆಮೇಲೆ ನೀವು ಹೇಳ್ದಂಗೆ ನಮ್ಮ ಕರ್ನಾಟಕ ಕನ್ನಡ ಜನಗಳು ಬೇರೆ ಬೇರೆ ಸ್ಟೇಟು ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಾರೆ. ಸೊ ಅಲ್ಲಿ ಸಮಸ್ಯೆ ಆದರೆ ನಮ್ಮ ಇಲ್ಲಿಂದ ನೀವು ಹೋಗ್ತೀರಾ, ಯಾವ ರೀತಿ ಅದನ್ನು ಕ್ರಮ ಕೈಗೊಳ್ತೀರಾ? ಬಹಳ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರ. ಇತಿಹಾಸದಲ್ಲೇ, ಈ ದೇಶದ ಇತಿಹಾಸದಲ್ಲೇ, ಹೊರ ರಾಜ್ಯದಲ್ಲಿ ಒಬ್ಬ ಕನ್ನಡಿಗನಿಂದ ಆ ರಾಜ್ಯದ ನೆಲ ಜಲ ಭಾಷೆಗೆ ಇದುವರೆಗೂ ಅವಮಾನ ಅಥವಾ ಇನ್ನೊಂದಾಗಿರ್ತಕ್ಕಂಥದ್ದು ಇತಿಹಾಸದಲ್ಲೇ ನಡೆದಿಲ್ಲ. ಅಂಥ ಕನ್ನಡಿಗರು ನಾವು. ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಗಲಭೆ ಯಾವುದೇ ತೊಂದರೆ ಭಾಷಾ ವಿಚಾರದಲ್ಲಿ ನೆಲ ಜಲದ ವಿಚಾರದಲ್ಲಿ ಎಲ್ಲಾದರೂ ಕನ್ನಡಿಗರಿಂದ ಅವಮಾನ ಅಂತ ಕೇಳಿದ್ದೀರಾ ನೀವು? ಈ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ, ಅದೇ ಕರ್ನಾಟಕದಲ್ಲಿ ಇವತ್ತು ದಿನ ಬೆಳಗ್ಗೆ ಎದ್ರಾದರೆ ನೀವು ಪೇಪರ್ ತೆಗೆದು ನೋಡಿ, ಯಾವುದೇ ಕನ್ನಡ ಪೇಪರ್ಗಳು ತೆಗೆದು ನೋಡಿ, ಇನ್ನೊಂದು ಕದಿದ ಕಳತನದು ಇನ್ನೊಂದು ಯಾವುದೋ ಮೋಸ, ಎಲ್ಲ ಬರೀ ಹೊರಗಳವರೇ ಇರ್ತಾರೆ. ಇವತ್ತು ಸರಗಳತನ ಮಾಡ್ತಾ ಇರೋರೆಲ್ಲ ಹೊರಗಳವರು 90%. ಯಾವುದೇ ಕಳ್ತನ ತಗೊಂಡ್ರೆ ಅದ್ಯಾರೋ ಇವರಂತೆ ಅವರಂತೆ. ಕರ್ನಾಟಕದಲ್ಲಿ ಕನ್ನಡಿಗರದು ಏನು ಕರ್ತವ್ಯ? ಕನ್ನಡ ಎಲ್ಲಿಲ್ಲ, ಕನ್ನಡ ಯಾಕಿಲ್ಲ ಅಂತ ಕೇಳೋದು ಸಹ ಕನ್ನಡ ಹೋರಾಟನೇ. ಯಾಕೆ ಕನ್ನಡ ಇಲ್ಲ? ನನಗೆ ಕನ್ನಡ ಕೊಡೋದಿಲ್ಲ, ಕನ್ನಡದಲ್ಲಿ ನನಗೆ ಸೇವೆ ಕೊಡು. ಆದರೆ ಕರ್ನಾಟಕದಲ್ಲಿ ಏನಾಗಿದೆ ಸಮಸ್ಯೆ ಇದೆ, ಎಲ್ಲಾನು ಇಂಗ್ಲೀಷು ಇಂಗ್ಲೀಷು ಇಂಗ್ಲೀಷು. ಇಂಗ್ಲೀಷು ನಮ್ಮನ್ನು ಆಡಬಾರದು, ನಾವು ಇಂಗ್ಲೀಷನ್ನು ಆಡಬೇಕು. ಅರ್ಥ ಆಗ್ತಾ ಇದೆ ಸರ್? ಕನ್ನಡಿಗನ ನಿಜವಾದ ಕೆಲಸ ಇಷ್ಟೇ, ಕನ್ನಡವನ್ನು ಅವಶ್ಯಕತೆ ಇರತಕ್ಕಂಥ ಜವಾಬ್ದಲ್ಲಿ ಆಂಗ್ಲ ಬಳಸಿ. ಆಂಗ್ಲ ಬಳಸದೇ ಬದುಕೋಕ್ಕಾಗಲ್ಲ. ನಿಮಗೆಲ್ಲ ಅವಶ್ಯಕತೆ ಇದೆ ಅಲ್ಲೆಲ್ಲ ಆಂಗ್ಲ ಬಳಸಿ, ಅವಶ್ಯಕತೆ ಇದ್ರೆ ಬಳಸಿ, ಅವಶ್ಯಕತೆ ಇಲ್ಲದೆ ಹೋದ ಜಾಗದಲ್ಲೂ ಆಂಗ್ಲವನ್ನು ಬಳಸೋದಕ್ಕೆ ಹೋಗಬೇಡಿ. ಕನ್ನಡವನ್ನು ಬಳಸೋದು ಸಹ ಕನ್ನಡವನ್ನು ಉಳಿಸ್ದಂಗೆ. ಆಮೇಲೆ ಯಾರು ಕನ್ನಡ ಪರವಾದಂಥ ಕೆಲಸ ಮಾಡ್ತಾರೆ ದಯವಿಟ್ಟು ಅವ್ರನ್ನ ಹೀಯಾಳ್ಸೋಕೆ ಹೋಗ್ಬೇಡಿ, ಕಾಲೆಳೆಯಕ್ಕೆ ಹೋಗ್ಬೇಡಿ. ಅವ್ರಿಗೆ ಬೆನ್ನು ತಟ್ಟಿ, ಅವನೇನೋ ಒಂದು ಕನ್ನಡ ಪರ ಕೆಲಸ ಮಾಡ್ತಾನೆ ಅಂತಂದ್ರೆ ಅವನಿಗೆ ಬೆನ್ನು ತಟ್ಟಿ, ಆ ಥರ ಬೆನ್ನು ತಟ್ಟದು ಸಹ ಒಂದು ಕನ್ನಡ ಸೇವೆನೆ. ಅದನ್ನು ಮರಿಬಾರ್ದು. ಎಲ್ಲ ಕನ್ನಡಿಗರು, ಹೆಣ್ಮಕ್ಳು ಗಂಡು ಮಕ್ಕಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಡಾಕ್ಟ್ರು, ಎಲ್ಲರೂ ಯಾರೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ಬೋದು, ಆದರೆ ಕನ್ನಡ ಮಾತಿಗೆ ನಾವೆಲ್ಲರೂ ಮಕ್ಕಳೇ. ಈಗ ನನಗೆ ಈಗ ಎಷ್ಟೋ ಜನ ಇನ್ನೊಂದು ಅನ್ಕೋತಾರೆ, ಕನ್ನಡ ಹೋರಾಟಗಾರರು ಇಂಗ್ಲೀಷ್ ಬರಲ್ಲ ಅಂತೇಳಿ. ಅವ್ರ ಅಪ್ಪನಾಗ ಮಾತಾಡ್ತೀವಿ ಇಂಗ್ಲೀಷ್ನ. ಹೌದು, ಅಂದರೆ ಅರ್ಥ ಏನು ಅಂತಂದರೆ ನಮಗೆ ಆ ಎಲ್ಲ ಭಾಷೆಗಳಿಗಿಂತ ಜಾಸ್ತಿ ಗೌರವ ನಮ್ಮ ಭಾಷೆ, ನಮ್ಮ ಭಾಷೆ ಮೇಲೆ ನಮಗಿದೆ. ಅವ್ರಿಗೆ ಇಂಗ್ಲೀಷು ಹಿಂದಿನೇ ಸರ್ವಸ್ವ ಇರ್ಬೋದು, ಆದರೆ ನಮಗೆ ಕನ್ನಡನೇ ಸರ್ವಸ್ವ. ಕರ್ನಾಟಕದಲ್ಲಿ ನಿಜವಾದ ಅನಕ್ಷರಸ್ಥ ಯಾರು ಗೊತ್ತಾ?
ಕನ್ನಡ ಗೊತ್ತಿದ್ರು ಯಾರು ಮಾತಾಡಲ್ವಲ್ಲ ಅವನು ನಿಜವಾದ ಅನಕ್ಷರಸ್ಥ ಕನ್ನಡ. ಸೂಪರ್ ಸೂಪರ್ ಸರ್. ಓಕೆ ವೀಕ್ಷಕರೇ, ಧನ್ಯವಾದಗಳು. ನಮ್ಮ ಜೊತೆ ರೂಪೇಶ್ ರಾಜನ್ ಅವರು ಇಷ್ಟು ಸಮಯ ಅವರು ಬಿಡು ಮಾಡಿಕೊಂಡು ನಮ್ಮ ಜೊತೆ ಈ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ವೀಕ್ಷಕರೇ, ಕನ್ನಡ ಬಣ್ಣ ಇರುವ ಒಂದು ಧ್ವಜವನ್ನು ನಾನು ಪ್ರೀತಿಯಿಂದ ಇವರು ಹುಡುಗರಿಗಾಗಿ ನಾನು ಕೊಡ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದ. ಭಾಳ ಖುಷಿಯಾಯಿತು. ಅರುಳ್ ಅವರು ಮೂಲತಃ ತಮಿಳ್ನಾಡಿನವರಾದರೂ ಇಷ್ಟೊಂದು ಸ್ಪಷ್ಟವಾಗಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ನಾವು ಕೇಳೋದು ಇಷ್ಟ, ನಿಮ್ಮ ಭಾಷೆ ತಮಿಳು ಇರ್ಬೋದು ಅಷ್ಟೇ, ಆದರೆ ನೀವೊಬ್ಬರು ಕನ್ನಡಿಗರು. ಹೌದು ಸರ್. ನೀವು ಯಾವುದೇ ಭಾಷೆಯವರಾಗಲಿ ಆದರೆ ನಮ್ಮ ಜೊತೆ ಅಥವಾ ಈ ನೆಲದಲ್ಲಿ ಇರಬೇಕಾದ್ರೆ ನಾನು ಕನ್ನಡಿಗ ಅನ್ನೋ ಒಂದು ಹೆಮ್ಮೆಯಿಂದ ಆತ್ಮವಿಶ್ವಾಸದಿಂದ ನೀವು ಮಾತಾಡಿದಾಗ ನಿಮ್ಮ ಮೇಲೆ ನಮಗೆ ಪ್ರೀತಿ ಗೌರವ ಜಾಸ್ತಿ ಬೆಳೆಯುತ್ತೆ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಸಂದರ್ಶನ ಮಾಡಿದಂಥ ಅರುಳ್ ಅವ್ರಿಗೆ ನಮ್ಮ ಕರುನಾಡು ಸೇವಕರ ತಂಡದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಅರುಳ್ ಅವ್ರಿಗೆ ಆಗ್ತಾ ಇದ್ದೀನಿ, ಅವ ಪಟ ಕನ್ನಡಿಗನಾಗಿ. ಖಂಡಿತ, ಭಾಳ ಖುಷಿಯಾಯಿತು. ದೇವರು ಒಳ್ಳೇದು ಮಾಡಿ ನಿಮ್ಮ ಹಾಗೆ ಈ ನಾಡಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮ ಕನ್ನಡ ಪ್ರೇಮವನ್ನು ತೋರಿ ಕನ್ನಡಿಗರ ಜೊತೆ ಸಹೋದರರಂತೆ ಬಾಳ್ಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ದೇವರೇ ಭುವನೇಶ್ವರಿ. ಹೌದು. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್.